ಬೆಂಗಳೂರಿನಲ್ಲಿ ಕೊರೋನಾ ರಣಕೇಕೆ ಹಾಕ್ತಾ ಇದೆ. ಜನರಿಗೆ ಬದುಕಿನ ಚಿಂತೆ. ಮನೆ ಖಾಲಿ ಮಾಡಿ ತವರಿಂದತ್ತ ಹೊರಡ್ತಾ ಇದ್ದಾರೆ ಜನ. ಬೆಂಗಳೂರನ್ನೇ ಖಾಲಿ ಮಾಡಿ ತವರಿಗೆ ಹೊರಟ್ರು ಜನ. ಬೆಂಗಳೂರಿನಿಂದ ಆಂಧ್ರ ಬಾಗೇಪಲ್ಲಿ ಕಡೆ ಜನರ ದೌಡು. ಐಟಿ ಸೇರಿದಂತೆ ವಿವಿಧ ಕೆಲಸಗಳಲ್ಲಿ ಬೆಂಗಳೂರಿನಲ್ಲಿ ಇದ್ರು ಜನ. ಕೊರೋನಾ ಎರಡನೇ ಅಲೆಗೆ ಬೆಚ್ಚಿ ಬಿದ್ದಿದ್ದಾರೆ. ತಮ್ಮ ತಮ್ಮ ಊರುಗಳಿಗೆ ಬೆಂಗಳೂರನ್ನೇ ಖಾಲಿ ಮಾಡಿಕೊಂಡು ಮನೆ ಖಾಲಿ ಮಾಡಿಕೊಂಡು ಹೊರಟಿದ್ದಾರೆ. ಬೇರೆ ಬೇರೆ ಕೆಲಸಗಳಿಗೆ ಅಂತ ಬೆಂಗಳೂರಿಗೆ ಬಂದು ಇಲ್ಲೇ ನೆಲೆಸಿದಂತಹ ಜನ ಈಗ ಎರಡನೇ ಅಲೆಯಿದ್ದಾಗಿ ಗಾಬರಿಗೊಂಡು ತಮ್ಮ ತಮ್ಮ ಊರುಗಳಿಗೆ ವಾಪಸ್ ಆಗ್ತಾ ಇದ್ದಾರೆ. ಐಟಿ ಕ್ಷೇತ್ರ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಜನ ಇದು. ಬೆಂಗಳೂರಿನಲ್ಲಿ ವಿಪರೀತ ಅನ್ನುವಷ್ಟರ ಮಟ್ಟಿಗೆ ಕೊರೋನಾ ವ್ಯಾಪಿಸಿರುವ ಹಿನ್ನೆಲೆಯಲ್ಲಿ ಈಗ ಕಠಿಣ ಕ್ರಮಗಳನ್ನು ಕೂಡ ಜಾರಿಗೊಳಿಸಿದೆ ಸರ್ಕಾರ. ಆದರೂ ಬೆಚ್ಚಿ ಬಿದ್ದಂತಹ ಜನ ವಾಪಸ್ ಆಗ್ತಾ ಇದ್ದಾರೆ. ಜನರಿಗೆ ಬದುಕಿನ ಚಿಂತೆ, ಮನೆ ಖಾಲಿ ಮಾಡಿ ತಮ್ಮ ಊರುಗಳಿಗೆ ವಾಪಸ್ ಆಗ್ತಾ ಇದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ, ಕಂಪ್ಲೀಟ್ ಲಗೇಜ್ ಎಲ್ಲವನ್ನ ತುಂಬಿಕೊಂಡು ವಾಪಸ್ ಆಗ್ತಾ ಇರುವಂಥದ್ದು. ಬೆಂಗಳೂರನ್ನೇ ಬಿಟ್ಟು ತಮ್ಮ ಊರುಗಳಿಗೆ ವಾಪಸ್ ಆಗ್ತಾ ಇದ್ದಾರೆ. ಈ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ರವಿಕುಮಾರ್. ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಕೋವಿಡ್ ಎರಡನೇ ಅಲೆ ಬೆಂಗಳೂರಿನಲ್ಲಿ ರಣಕೇಕೆ ಆಗ್ತಿರುವಂಥದ್ದು. ಇನ್ನೇನು ಟಪ್ ರೂಲ್ಸ್ ಜಾರಿಗೆ ತರೋದಕ್ಕೆ ಸರ್ಕಾರ ಒಂದು ಕಡೆ ಮುಂದಾಗ್ತಾ ಇದೆ, ಮತ್ತೊಂದು ಕಡೆ ಲಾಕ್ಡೌನ್ಗೆ ಬೆದರಿ ಈಗ ಬೆಂಗಳೂರನ್ನು ಬಿಟ್ಟು ಬೇರೆ ಕಡೆ ತವರಿಗೆ ಹೋಗ್ತಾ ಇದ್ದಾರೆ. ನಾವೀಗ ಏನು ದೇವನಹಳ್ಳಿ ಬಳಿ ಇರುವಂಥದ್ದು, ಅಂದರೆ ಬೆಂಗಳೂರನ್ನು ಕುಟುಂಬ ಸಮೇತ ಖಾಲಿ ಮಾಡಿಕೊಂಡು ಈಗ ತವರುಗಳಿಗೆ ಹೊರಡ್ತಾ ಇರುವಂಥದ್ದು. ಅಂದರೆ ಎಲ್ಲೋ ಒಂದು ಕಡೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕೊರೋನಾ ಕೇಸ್ಗಳು ಕೂಡ ಹೆಚ್ಚಾಗ್ತಿದೆ, ಜೊತೆಗೆ ಲಾಕ್ಡೌನ್ ಆಗ್ತದೆ ಅನ್ನೋ ಭೀತಿ ಕೂಡ ಶುರುವಾಗಿರುವಂಥದ್ದು. ಈ ನಿಟ್ಟಿನಲ್ಲಿ ಇಡೀ ಕುಟುಂಬಗಳೇ ಅಂದರೆ ಖಾಲಿ ಮಾಡ್ಕೊಂಡು ಹೋಗ್ತಾ ಇರುವಂಥದ್ದು. ಆಂಧ್ರ ಪ್ರದೇಶ ಮತ್ತು ಬಾಗೇಪಲ್ಲಿ ಕಡೆ ಸಾಕಷ್ಟು ಜನ ಬೆಂಗಳೂರಿನಿಂದ ಪ್ರತಿದಿನ 5-10 ಕುಟುಂಬಗಳಷ್ಟು ಈ ರೀತಿ ಲಗೇಜ್ ಸಮೇತ ಖಾಲಿ ಮಾಡಿಕೊಂಡು ಹೋಗ್ತಾ ಇರುವಂಥದ್ದು ನೀವೀಗ ನೋಡ್ತಾ ಇರ್ಬೋದು. ಬೆಂಗಳೂರಿನಿಂದ ಈ ರೀತಿ ಲಾಕ್ಡೌನ್ಗೆ ಬೆದರಿ, ಜೊತೆ ಕೆಲಸಗಳು ಸಿಗೋದಿಲ್ಲ, ಮತ್ತೊಂದು ಕಡೆ ಸಾಕಷ್ಟು ಪರಿಣಾಮಗಳು ಎದುರಿಸಬೇಕಾಗ್ತದೆ. ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಬೆಂಗಳೂರನ್ನು ಬಿಟ್ಟು ಹೋಗುವಂಥ ಕೆಲಸವನ್ನು ಮಾಡ್ತಾ ಇರೋಂಥದ್ದು. ಸಾಕಷ್ಟು ಜನ ಇವರು ಆಂಧ್ರ ಪ್ರದೇಶದತ್ತ ತೆರಳುತ್ತಿದ್ದಾರೆ. ಬನ್ನಿ ಈಗ ಇವ್ರನ್ನೇ ಮಾತಾಡಿಸ್ತೀನಿ, ಏನು ಹೇಳ್ತಾರೆ ಅಂತ. ಇಲ್ಲಿ ಈ ಒಂದು ಕುಟುಂಬವನ್ನೇ ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ, ಏನು ಹೇಳ್ತಾರೆ ಸರ್? ಸೊ ಬಿಕಾಸ್ ಆಫ್ ಕೋವಿಡ್, ಸೊ ಆಸ್ ಯು ನೋ ದಟ್ ಸೋ ಮೆನಿ ಪೀಪಲ್ ಆರ್ ಸಫರಿಂಗ್ ವಿತ್ ಕೋವಿಡ್. ಸೊ ಲಾಟ್ ಆಫ್ ಕೇಸಸ್ ಆರ್ ಇನ್ಕ್ರೀಸಿಂಗ್ ಇನ್ ಬ್ಯಾಂಗ್ಳೂರ್. ಸೊ ಐ ಥಾಟ್ ಎನಿವೇ ಐ ಟಿ ಕಂಪನೀಸ್, ಮೈ ವರ್ಕ್ ಫಾರ್ ಐ ಟಿ ಕಂಪನಿ. ಸೊ ಮೈ ಕಂಪನಿ ಇಸ್ ಅಲೋ ಮೀ ಟು ವರ್ಕ್ ಫ್ರಮ್ ಹೋಮ್ ಫಾರ್ ಲಾಂಗ್ ಪೀರಿಯಡ್. ಸೊ ಐ ಡಿಸೈಡೆಡ್ ಟು ಗೋ ಟು ಮೈ ಹೋಮ್ ಟೌನ್ ಆ್ಯಂಡ್ ವರ್ಕ್ ಫ್ರಮ್ ದೇರ್. ದಟ್ಸ್ ವೈ ಐ ಆಮ್ ವೆಕೇಟೆಡ್ ದ ಬ್ಯಾಂಗ್ಳೂರ್ ಆ್ಯಂಡ್ ಗೋಯಿಂಗ್ ಟು ಮೈ ಹೋಮ್ ಟೌನ್. ಸರ್, ಈಗ ಅಂದರೆ ಎಂಟೈರ್ ಫ್ಯಾಮಿಲಿನೇ ಶಿಫ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಿದ್ರಿ. ಸೊ ಬೆಂಗಳೂರಿನಲ್ಲಿ ಯಾವ ರೀತಿ ಕಷ್ಟ ಆಗ್ತಿದೆ, ಯಾವ ರೀತಿ ಸಿಚುವೇಶನ್ ಇದೆ ಸರ್? ದ ಕೋವಿಡ್ ವಿಚ್ ಯು ಕನಾಟ್ ಸಿ ವಿತ್ ವಿತ್ ಐಸ್. ಸೊ ವಿ ಡೋಂಟ್ ನೋ ಹೌ ಇಟ್ ಕಮ್ಸ್ ಟು ಹ್ಯೂಮನ್ ಬಾಡಿ. ಸೊ ಇನ್ಸ್ಟೆಡ್ ಆಫ್ ಟೇಕಿಂಗ್ ದ ರಿಸ್ಕ್, ಸೊ ಐ ಡಿಸೈಡೆಡ್ ಟು ಗೋ ಟು ಹೋಮ್ ಟೌನ್. ಇದು ಏನು ಇವ್ರ ಮಾತು ಅಂದರೆ, ಬೆಂಗಳೂರಿನಲ್ಲಿ ಕರೋನಾ ಪ್ರಕರಣ ಹೆಚ್ಚಾಗ್ತಿದೆ, ನಾನು ಐಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ನನಗೆ ವರ್ಕ್ ಫ್ರಮ್ ಹೋಮ್ ಮಾಡೋದಕ್ಕೆ ನನ್ನ ಕಂಪ್ನಿ ಅವಕಾಶ ಕೊಟ್ಟಿದೆ. ಈ ನಿಟ್ಟಿನಲ್ಲಿ ಬೆಂಗಳೂರಿನಲ್ಲಿರೋದು ಸೇಫ್ ಅಲ್ಲ, ಕೋವಿಡ್ ಪ್ರಕರಣಗಳು ಹೆಚ್ಚಾಗ್ತಿದೆ, ಹೀಗಾಗಿ ನಾನು ಬೆಂಗಳೂರನ್ನು ಬಿಟ್ಟು ಹೋಗ್ತಾ ಇದ್ದೀನಿ, ತವರಿನತ್ತ ಹೋಗ್ತಿದ್ದೀನಿ ಅನ್ನೋ ಮಾತನ್ನು ಹೇಳ್ತಾ ಇರೋಂಥದ್ದು. ಇದು ಏನು ಬೆಂಗಳೂರಿನಿಂದ ಪ್ರತಿದಿನ 5-10 ಕುಟುಂಬಗಳು ಈಗ ಖಾಲಿ ಮಾಡಿಕೊಂಡು ಈ ಒಂದು ಆಂಧ್ರ ಪ್ರದೇಶದತ್ತ ಹೊರಡ್ತಾ ಇರೋಂಥದ್ದು. ದೇವನಹಳ್ಳಿಯಿಂದ ಕ್ಯಾಮ್ರಾಮನ್ ಅಮರೇಶ್ ಜೊತೆ ರವಿಕುಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.